ಕೊರೋನಾ ವಾರಿಯರ್ಸ್ಗೂ ಕೂಡ ಬೆಂಗಳೂರಿನಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ ಪಾಲಿಕೆಯಲ್ಲಿ ಮಾರ್ಷಲ್ ಆಗಿದ್ದಾರೆ ಇಪ್ಪತ್ತಾರು ವರ್ಷದ ಯುವಕ ಬೆಂಗಳೂರಿನ ಮುನೇಶ್ವರ ನಗರದ ಮಾರ್ಷಲ್ ಪರದಾಡ್ತಾ ಇದ್ದಾರೆ ಸೊ ದಯವಿಟ್ಟು ಚಿಕಿತ್ಸೆ ಕೊಡಿ ಅಂತ ಅಂದ್ರೂ ಕೂಡ ಚಿಕಿತ್ಸೆಯನ್ನು ಕೊಡ್ತಾ ಇರಲಿಲ್ಲ ಸೊ ಪಬ್ಲಿಕ್ ಟಿವಿ ವರದಿಯನ್ನ ಪ್ರಸಾರ ಮಾಡಿದ ನಂತರ ಬಿಬಿಎಂಪಿ ವಿಶೇಷ ಆಯುಕ್ತರು ಸ್ಪಂದಿಸಿದ್ರು ಪಬ್ಲಿಕ್ ಟಿವಿ ವರದಿ ಬಳಿಕ ಯುವಕ ಇಎಸ್ಐ ಆಸ್ಪತ್ರೆಗೆ ಈಗ ದಾಖಲಾಗಿದ್ದಾರೆ ಪರಿಸ್ಥಿತಿ ಹೇಗಿದೆ ನೋಡಿ ಅವರು ಬಂದಿರೋದು ಆಂಬ್ಯುಲೆನ್ಸ್ ಅಲ್ಲ ಯಾವುದೋ ಒಂದು ವಾಹನದಲ್ಲಿ ಪಾಪ ಅಲ್ಲಿ ಕೂತ್ಕೊಳ್ಳೋಕ್ಕೂ ಸರಿಯಾಗಿಲ್ಲ ಮಲ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ ಅವ್ರಿಗೆ ಪಟ್ಕೊಂಡು ಅಲ್ಲೇ ಅದರಲ್ಲೇ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಕಾಲ ಆ ಕಡೆ ಹಾಕ್ಕೊಂಡು ಈ ಕಡೆ ಒಂದಿಷ್ಟು ಬಾಡಿ ಇಟ್ಕೊಂಡು ಮಲ್ಕೊಂಡಿದ್ದಾರೆ ಸೊ ಈ ಸುದ್ದಿಯನ್ನು ನಾವು ಪ್ರಸಾರ ಮಾಡಿದ್ವಿ ಇಪ್ಪತ್ತಾರು ವರ್ಷದ ಯುವಕ ಮಾರ್ಷಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಪಾಲಿಕೆಯಲ್ಲಿ ಬೆಂಗಳೂರಿನ ಮುನೇಶ್ವರ್ ನಗರದಲ್ಲಿ ವಾಸ ಇರ್ತಾರೆ ದಯವಿಟ್ಟು ಚಿಕಿತ್ಸೆ ಕೊಡಿ ಅಂತ ಅಂತ ಬೇಡ್ಕೊಳ್ತಾ ಇದ್ರು ಚಿಕಿತ್ಸೆ ಕೊಡ್ತಾ ಇರಲಿಲ್ಲ ಯಾರು ಕೂಡ ಸೊ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡ್ತು ಬಿಬಿಎಂಪಿ ವಿಶೇಷ ಆಯುಕ್ತರ ಸ್ಪಂದಿಸಿದ್ರು ಈಗ ಐ ಇ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ನನ್ನ ಸಹದೋಗಿ ನಂದಿನಿ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಂದಿನಿ ಇಂಥವನ್ನೆಲ್ಲ ಮಾಧ್ಯಮಗಳು ಬಡಿದೆಬ್ಬಿಸಿಬಿಟ್ಟು ತೋರಿಸಿ ನೋಡಿ ಇಂಥವರಿಗೆ ಟ್ರೀಟ್ಮೆಂಟ್ ಕೊಡಿ ಇಂಥವರಿಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಬೇಕಾ ಇವರಿಗೆ ಕೊರೋನಾ ವಾರಿಯರ್ಸ್ಗಳಿಗೂ ಕೂಡ ಯಾವುದೇ ರೀತಿಯಾಗಿ ಸುರಕ್ಷತೆ ಇಲ್ಲವಾ ಅನ್ನೋದು ಪಕ್ಕಾ ಆಗ್ತಾ ಇದೆ ಕಾರಣ ಕಳೆದ ಒಂದು ವಾರದಿಂದಲೂ ಕೂಡ ಈ ಸುದ್ದಿಗಳು ಈ ರೀತಿಯಾಗಿ ಪದೇ ಪದೇ ಬರ್ತಾನೆ ಇದೆ ಅರುಣ್ ಸದ್ಯಕ್ಕೆ ನೀವು ನೋಡೋದಾದ್ರೆ ಬೆಂಗಳೂರಿನಲ್ಲಿ ಕೊರೋನಾ ವಾರಿಯರ್ಸ್ ಗಳ ರೀತಿ ಬೆಂಗಳೂರಿನಲ್ಲಿ ಮಾರ್ಷಲ್ ಗಳು ಸಹ ಫೀಲ್ಡ್ ಗೆಳಿದ್ರು ಅವರಲ್ಲಿ ಹೆಚ್ಚು ಜನಕ್ಕೆ ಪಾಸಿಟಿವ್ ಆಗಿರುವಂತಹ ಪ್ರಕರಣಗಳನ್ನ ನೀವು ನೋಡ್ತಿದ್ರಿ ಪಬ್ಲಿಕ್ ಟಿವಿ ಇವತ್ತು ಒಂದು ವರದಿಯನ್ನ ಬಿಸ್ತಾರ ಮಾಡ್ತು ಆ ಪ್ರಕಾರ ಹೆಬ್ಬಾಳ ಡಿವಿಷನ್ ನಲ್ಲಿ ಬರುವಂತಹ ಮುನಿಸ್ವಾಮಿ ದೇವಸ್ಥಾನದಲ್ಲಿ ಮಾರ್ಷಲ್ ಆಗಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿಗೆ ಕರೋನಾ ನೆಗೆಟಿವ್ ಬಂದಿದ್ರು ತುಂಬಾ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಗಳಲ್ಲಿ ಇದು ಕೊರೋನಾ ಸಿಂಟಮ್ ಅಂತ ಹೇಳಿದ್ರು ಯಾವ ಆಸ್ಪತ್ರೆಗಳು ಅಂದ್ರೆ ಬೌರಿಂಗ್ ಇರ್ಬೋದು ವಿಕ್ಟೋರಿಯಾ ಇರ್ಬೋದು ಯಾರು ಸೇರ್ಸ್ಕೊಂಡಿರಲಿಲ್ಲ ಕಡೆಗೆ ವರದಿ ಬಿತ್ತರ ಆಗ್ತಿದ್ದಂಗೆ ವಿಶೇಷ ರಣೀರ್ ಸೂಚನೆ ಮೇರೆಗೆ ಈಗ ಇಎಸ್ಐ ರಾಜಾಜಿನಗರ ಐ ರಾಜ ಆಸ್ಪತ್ರೆಗೆ ಸೇರಿಸಲಾಗಿದೆ ಅಂದ್ರೆ ಮೇಲಧಿಕಾರಿಗಳಿಗೆ ಈ ವಿಚಾರವನ್ನು ತಲುಪಿಸೋದ್ರಲ್ಲಿ ಅಲ್ಲೆಲ್ಲ ಅಧಿಕಾರಿಗಳು ಸಹ ಹಿಂದೆ ಮುಂದೆ ನೋಡ್ತಿದ್ದಾರೆ ಜೊತೆಗೆ ಅಧಿಕಾರಿಗಳಿಗೆ ಮಾಧ್ಯಮಗಳ ಮೂಲಕ ರೀಚ್ ಆಗ್ತಿದೆ ಕರೋನಾ ವಾರಿಯರ್ಸ್ ಗಳು ಸಹ ಟ್ರೀಟ್ಮೆಂಟ್ ಗಾಗಿ ಅಲೆದಾಡ್ತಿರುವಂತಹ ಪರಿಸ್ಥಿತಿ ಎದುರಾಗಿದೆ ಅರುಣ್ ನಂದಿನಿ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು